चुनाव हम बीजेपी मत विकेट पतन आगे अद्यद महिति सद्यदल राजीन ईनूर मंजुनाथ वर्सस् ईश्वरप्प शिवम्गदली फाइट जोर नन के टिकेट बे अंत ईनूर मंजुनाथ तम प्रबल आकांक्षा व्यक्तपड़े भारतीय जनता पक्षद ग्रीन सिग्नल सिंते का तम एम एल स्थान के राजीन बहुत खचित अव धरदली सद्यद वातावरण निर्माण के एस ईश्वरप्प विरुद्ध ईनूर मंजुनाथ बंडायर नानु एम एल स्थान के राजीन अखाड़े बर्ती अव मातु पुष्टि कोड़ता है अखाड़ केळिदु ननन्न स्पर्धिसि गेल्लली नोडोण अंत शिवमोग्गदल्लि ईश्वरप्प अवरिगे ईनूर मंजुनाथ सवाल हाकिद्दारे हागागि इदन्न कांग्रेस नवरु याव रीति एन्कैश माड्कोळ्ळबहुदु अन्नुव ओंदु प्रश्ने कूड इल्लि गरिगेदिर्ता इदे ಕಳೆದ ಬಾರಿ ನನ್ನ ಪತ್ರಿಕಾಗೋಷ್ಠಿಗೆ ಪ್ರತಿಕ್ರಿಯೆಯನ್ನು ಕೇಳಿದಾಗ ಪತ್ರಿಕಾ ಪ್ರೋಗ್ರ ನಿನ್ನೇ ಕೇರ್ ಮಾಡಿಲ್ಲ ಅವನು ಯಾವ ಲೆಕ್ಕ ಅನ್ನೋ ತಮಾತನ ಆಡಿದ್ದಾರೆ ಅದರ ವಿಡಿಯೋಗಳನ್ನು ಕೂಡ ನೋಡಿದ್ದೇನೆ ಅವನು ಕೂಡ ಗಮನಕ್ಕೆ ಬಂದಿದೆ ಅವರ ಏಕವಚನ ಪ್ರಯೋಗ ಅವರ ಶಿಕ್ಷಣದ ಮಟ್ಟ ಅವರಿಗೆ ಬಹುವಚನವನ್ನು ಕಲಿಸಿಲ್ಲ बेसर इतना अनुकंप इतने राज्य के गए ऐकवचन के विशेष प्राथमिक बहुवचन आश्चर्य आगे राज्य अवनदार राजकीय सवाल स्वीक खचित सारी स्पर्धिया अथवा मगन विशेष प्रयत्न गोवा मोहन कृष्ण नहोद्योगी शिवम्ग जिला प्रतिनिधि बैठे मतु महित मोहन ईनूर मंजुनाथ गमनसिद्वी ईश्वरप्पा ಅನ್ನುವ ಮಾತು ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿಯಾದಂತ ಪ್ರತಿತ್ರ ಆಗಬಹುದು ಯಾವ ರೀತಿ ಬೆಳವಣಿಗೆಗಳಿಗೆ ಕಾರಣವಾಗಬಹುದು ಐನೂರ್ ಮಂಜುನಾಥ್ ಅವರ ಮುಂದಿನ ನಡೆ ಬಗ್ಗೆ ಯಾವ ರೀತಿ ಸಂಚಲನ ಉಂಟಾಗಬಹುದು ಯಾವ ರೀತಿ ನಿರೀಕ್ಷೆ ಇದೆ ಏನು ಕಳೆದ 10 ದಿನಗಳಿಂದ ಎಂಎಲ್ಸಿ ಆಗಿದಂತ ಐನೂರ್ ಮಂಜುನಾಥ್ ಅವರು ಕಾಂಗ್ರೆಸ್ ಪ್ರವೇಶ ಮಾಡುತ್ತಾರೆ ಎಂಬ ಮಾತು ಇದುವರೆಗೂ ಕೇಳ ಬರ್ತಾ ಇತ್ತು ಬಿಜೆಪಿ ಇಂದ ಬಂಡಾಯವಾಗಿ ನಿಲ್ಲುವುದು ಖಚಿತ ಎಂಬ ಮಾತು ಕೂಡ ಕೇಳ ಬರ್ತಾ ಇತ್ತು ಈಗ ಎಲ್ಲದಕ್ಕೂ ಪೂರಕ ಎಂಬಂತೆ ಇವತ್ತು ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ನಾಳೆ ಅಥವಾ ನಾಡಿದ್ದು ನಾನು ರಾಜೀನಾಮೆ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾ ಇದ್ದೇನೆ ಈ ಮೂಲಕ ಮುಂದಿನ ಮುಂಬರುವ ಏನು ವಿಧಾನಸಭಾ ಚುನಾವಣೆ ಇದೆ ಈ ಚುನಾವಣೆಯಲ್ಲಿ ನನ್ನ ಕಣಕ್ಕಿಳಿಯುವುದು ನಿಶ್ಚಿತ ನನ್ನ ಸದಿಚ್ಛೆಯಿಂದ ನನ್ನ ನಿಲುವನ್ನ ಭಾವನೆಯನ್ನ ನಾನು ಈಗಾಗಲೇ ಪ್ರಕಟ ಮಾಡಿದ್ದೇನೆ ಎಂಬ ಮಾತನ್ನ ಈಗಾಗಲೇ ಹೇಳಿರಂತದ್ದು ಐನೂರ್ ಮಂಜುನಾಥ್ ನನಗೆ ಬಿಜೆಪಿಯಲ್ಲಿ ಟಿಕೆಟ್ ಸಿಗುವಂತ ಲಕ್ಷಣಗಳು ಯಾವುದೇ ಇಲ್ಲ ಹೀಗಾಗಿ ನಾನು ಬಂಡಾಯವಾಗಿ ನಿಲ್ಲುವಂತದ್ದು ಖಚಿತ ಎಂಬ ಮಾತನ್ನ ಆಡಿದ್ದಾರೆ ಆದರೆ ಯಾವ ಪಕ್ಷದಿಂದ ಅಥವಾ ಇಂಡಿಪೆಂಡೆಂಟ್ ಆಗಿ ನಿಲ್ಲುವುದು ಈ ಬಗ್ಗೆ ನಾನು ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕವಷ್ಟೇ ನಾನು ಅದನ್ನ ಪ್ರಕಟ ಮಾಡ್ತೀನಿ ಎಂಬ ಮಾತನ್ನ ಹೇಳಿದಂತದ್ದು ರಾಘವಸೂರ್ಯ ಈ ನಡುವೆ ಈಶ್ವರಪ್ಪನವರು ಇತ್ತೀಚೆಗೆ ಪತ್ರಿಕಾಗೋಷ್ಠಿ ಸಂದರ್ಭದಲ್ಲಿ ಏನು ಐನೂರ್ ಮಂಜುನಾಥ್ ಅವರ ಹೇಳಿಕೆ ಬಗ್ಗೆ ಐನೂರ್ ಮಂಜುನಾಥ್ ಎಂಎಲ್ಸಿ ಸ್ಥಾನಕ್ಕೆ ರಿಸೈನ್ ಮಾಡೋದು ಕನ್ಫರ್ಮ್ ಅಂತ ಹೇಳಬಹುದಾ ಖಚಿತಪಡಿಸಬಹುದಾ ಹೌದು ಹೌದು ರಾಘವಸೂರ್ಯ ಹೌದು ನಾಳೆ ಅಥವಾ ನಾಡಿದ್ದಲ್ಲಿ ಬೆಂಗಳೂರಿಗೆ ತೆರಳಿ ಸ್ಪೀಕರ್ ಗೆ ರಾಜೀನಾಮೆ ಸಲ್ಲಿಸುತ್ತೇನೆ ಎಂಬ ಮಾತನ್ನ ಅವರು ಪತ್ರಿಕಾಗೋಷ್ಠಿಯಲ್ಲಿ ಘೋಷಿಸಿದ್ದಾರೆ ನನ್ನ ಹಿತೈಷಿ ಜೊತೆ ಚರ್ಚಿಸಿ ಸ್ಪರ್ಧಿಸುವ ನಿರ್ಧಾರ ಕೈಗೊಂಡಿದ್ದೇನೆ ಈ ಹಿನ್ನೆಲೆಯಲ್ಲಿ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಏನೋ ಐನೂರ್ ಮಂಜುನಾಥ್ ಅವರ ಬಗ್ಗೆ ಕೇವಲವಾಗಿ ಮಾತನಾಡಿದ್ರು ಈಶ್ವರಪ್ಪನವರು ಅಂತ ಎಂಬ ಆರೋಪವನ್ನು ಕೂಡ ಐನೂರ್ ಮಂಜುನಾಥ್ ಮಾಡಿರುವಂತದ್ದು ನನಗೆ ಕೇವಲ ಇವರು ಯಾವ ಲೆಕ್ಕ ಎಂಬ ಮಾತನಾಡಿದ್ರು ಹೀಗಾಗಿ ಈಶ್ವರಪ್ಪ ವಿರುದ್ಧ ಕೂಡ ಹರಿಹಾಯ್ದ ಅವರು ನನ್ನ ಬಗ್ಗೆ ಅವರು ಏಕವಚನ ಪ್ರಯೋಗ ಮಾಡಿದ್ದಾರೆ ಅವನು ಯಾವ ಲೆಕ್ಕ ಎಂಬ ಸವಾಲನ್ನ ನಾನು ಸ್ವೀಕರಿಸಿದ್ದೇನೆ ನಾನು ಶಿವಮೊಗ್ಗ ನಗರ ಕ್ಷೇತ್ರದಲ್ಲಿ ನಿಂತು ನಾನು ಗೆಲ್ತೇನೆ ನನ್ನ ತೊಡೆ ತಟ್ಟಿ ನಾನು ನಿಂತಿದ್ದೇನೆ ಅವರು ಈಗ ತೊಡೆ ತಟ್ಟಿ ಅವರು ಕೂಡ ಆಕಡೆಗೆ ಬರಲಿ ಎಂಬಂತ ಸವಾಲನ್ನ ಈಗ ಎತ್ತಿದ್ದೇನೆ ಗಾಟ್ ಇಟ್ ಥ್ಯಾಂಕ್ ಯು ಮೋಹನ್